ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಿಮಗೆ ಐದು ಮತ್ತು ಎಂಟನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಕುರಿತಂತೆ ಈಗಾಗಲೇ ಮಾಹಿತಿ ಬಂದಿದೆ ಸೊ ನಾವು ನಮ್ಮ ಲಾಗಿನ್ಗಳಲ್ಲಿ ಶಾಲಾ ಲಾಗಿನ್ಗಳಲ್ಲಿ ಯಾವೆಲ್ಲ ವಿಷಯಗಳ ಕುರಿತಂತೆ ನಾವು ಈಗ ವಿಷಯಗಳನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಬಹಳಷ್ಟು ಮಾಹಿತಿ ಅನುಕೂಲ ಆಗುತ್ತೆ ಸೊ ಮೊದಲನೇದಾಗಿ ನೀವು ನಿಮ್ಮ ಲಾಗಿನ್ನಲ್ಲಿ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ ಸೊ ಡ್ಯಾಶ್ ಬೋರ್ಡ್ನಲ್ಲಿ ನೀವು ನಿಮ್ಮ ತ ಐದನೇ ತರಗತಿಯಲ್ಲಿ ನೋಡಿ ಇಲ್ಲಿ ಮೂವತ್ತೆರಡು ವಿದ್ಯಾರ್ಥಿಗಳಿದ್ದಾರೆ ಸೊ ನಿಮ್ಮ ಶಾಲೆಯ ಹಾಜರಾತಿ ಪುಸ್ತಕದಲ್ಲೂ ಕೂಡ ಮೂವತ್ತೆರಡು ವಿದ್ಯಾರ್ಥಿಗಳ ಅದರದ್ರ ಬಗ್ಗೆ ನೀವು ಮೊದಲು ನೋಡ್ಕೊಳ್ಬೇಕಾಗತ್ತೆ ಸೊ ಅದಕ್ಕಿಂತ ಸಂಖ್ಯೆ ಹಾಜರಾತಿ ಪುಸ್ತಕದಲ್ಲಿ ಹೆಚ್ಚಿದ್ದು ಈ ಲಾಗಿನ್ ಅಲ್ಲಿ ಕಡಿಮೆ ಇತ್ತಂದರೆ ಯಾವ ವಿದ್ಯಾರ್ಥಿಗಳ ಒಂದು ದಾಖಲೀಕರಣ ಆಗಿಲ್ಲ ಅದನ್ನು ಮಾಡಬೇಕಾಗತ್ತೆ ಸೊ ಆ ಒಂದು ಸಂಖ್ಯೆಯನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ನಾನು ಇಲ್ಲಿ ಶೋ ಆಲ್ ಅಂತ ಕೊಟ್ಟಿದ್ದೀನಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹೆಸರು ಬರುತ್ತೆ ಸೊ ಈ ಎಲ್ಲ ಹೆಸರುಗಳು ನಮ್ಮ ಶಾಲಾ ಹಾಜರಾತಿಯಲ್ಲಿ ಇದೆಯೋ ಅಲ್ಲ ಅನ್ನೋದ್ರ ಬಗ್ಗೆ ಮೊದಲು ನಾವು ಕ್ರಾಸ್ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಇರತಕ್ಕಂಥ ಅಂಗಿ ಸಂಖ್ಯೆಗಳು ಅಲ್ಲಿರ್ತ ಹಾಜರಿ ಪುಸ್ತಕದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ನಮ್ಮ ಲಾಗಿನ್ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಸರಿ ಇತ್ತಂದ್ರೆ ತಾಳೆ ಆದರೆ ಸಾಕು ಇದು ಮೊದಲನೇ ಅಂಶ ಆಗಿರುತ್ತೆ ಎರಡನೇ ಅಂಶ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ ಸರಿಯಾಗಿ ಅಸೈನ್ ಆಗಿದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದ್ರೆ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆಂತ್ ಹೋಗಿ ಸಿ ಸಿ ರಿಸಲ್ಟ್ಸ್ ಅಂತ ಬರುತ್ತೆ ಜನ್ರೇಟ್ ರಿಸಲ್ಟ್ ಫಾರ್ಮ್ ನಾವು ಯಾವ ರೀತಿ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ಗಳ ಗ್ರೇಡ್ಗಳನ್ನು ಅಪ್ಡೇಟ್ ಮಾಡ್ತೀವಲ್ಲ ಆ ಒಂದು ಲಾಗಿನ್ ಸ್ಕ್ರೀನ್ಗೆ ಹೋಗಬೇಕಾಗುತ್ತೆ ಅಲ್ಲಿ ನೀವು ಐದನೇ ತರಗತಿ ತೊಗೊಳ್ಳಿ ಎಫ್ ಎ ಒನ್ ಅಂತ ತೊಗೊಳ್ಳಿ ಅಲ್ಲಿ ಗ್ರೂಪ್ ಕನ್ನಡ ಇಂಗ್ಲೀಷ್ ಆಗಿರುತ್ತೆ ಸರ್ಚ್ ಮಾಡಿ ಸೊ ಇಲ್ಲಿ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ಇರಬೇಕು ಲ್ಯಾಂಗ್ವೇಜ್ ಸೆಕೆಂಡ್ ಇಂಗ್ಲೀಷ್ ಇರಬೇಕು ಸಬ್ಜೆಕ್ಟ್ ಒನ್ ಮ್ಯಾಥ್ಸ್ ಇರಬೇಕು ಸಬ್ಜೆಕ್ಟ್ ಟು ಎನ್ವಿರಾನ್ಮೆಂಟಲ್ ಸೈನ್ಸ್ ಇ ವಿ ಎಸ್ ಇರಬೇಕು ಈ ರೀತಿ ಅಸೈನ್ ಆಗಿತ್ತಂದ್ರೆ ಮತ್ತೆ ಅಲ್ಲಿರ್ತಕ್ಕಂತಹ ಮೂವತ್ತೆರಡು ವಿದ್ಯಾರ್ಥಿಗಳು ಇಲ್ಲಿ ಮೂವತ್ತೆರಡು ವಿದ್ಯಾರ್ಥಿಗಳು ಶೋ ಮಾಡ್ತಾ ಇತ್ತಂದರೆ ನಿಮ್ಮ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಗ್ರೂಪ್ ಸರಿಯಾಗಿ ಅಸೈನ್ ಆಗಿದೆ ಅಂತ ಅರ್ಥ ಸೊ ಕೆಲವೊಮ್ಮೆ ಏನಾಗಿರ್ತಂದ್ರೆ ಈ ಒಂದು ಲ್ಯಾಂಗ್ವೇಜ್ ಗ್ರೂಪ್ಗಳು ಸರಿಯಾಗಿ ಅಸೈನ್ ಆಗಿರೋದಿಲ್ಲ ಅವಾಗ ಯಾವ ರೀತಿ ನಾವು ಅದನ್ನು ಸರಿಪಡಿಸ್ಬೋದು ಅಂತಂದರೆ ನೀವು ಮೊದಲು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಹೋಗಬೇಕು ಅಲ್ಲಿ ಸಿ ಸಿ ರಿಸಲ್ಟ್ಸ್ ಇರುತ್ತೆ ಅಲ್ಲಿ ಡಿ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಆಪ್ಷನ್ ಇದೆ ಡಿ ಎಸ್ ಐನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಲ್ಲಿ ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಐನತ್ತಿಯ ತರಗತಿಯನ್ನು ತೊಗೊಳ್ಳಿ ಸರ್ಚ್ ಅಂತ ಕೊಡಿ ಸರ್ಚ್ ಅಂತ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಒಟ್ಟು ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಸೊ ಸೆಲೆಕ್ಟ್ ಆಗಂತ ಮಾಡಿ ಡಿ ಐನ್ ಅಂತ ಕೊಡಿ ಅವಾಗೇನಾಗುತ್ತೆ ವಿದ್ಯಾರ್ಥಿಗಳಿಗೆ ಅಸೈನ್ ಆಗಿರ್ತಕ್ಕಂತಹ ಲ್ಯಾಂಗ್ವೇಜ್ ಗ್ರೂಪ್ ಡಿ ಎಸ್ ಐನ್ ಆಗುತ್ತೆ ನಂತರ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆಂತ್ ಅಡ್ಮಿಷನ್ ಡೀಟೇಲ್ಸ್ ನಂತರ ಲ್ಯಾಂಗ್ವೇಜ್ ಗ್ರೂಪ್ ಮೀಡಿಯಮ್ ಆ್ಯಂಡ್ ಸೆಕ್ಷನ್ ಅಪ್ಡೇಟ್ ಅಂತಿದೆ ಅದನ್ನು ತೊಗೊಳ್ಳಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆಂತ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಟು ಟೆಂತ್ ಅಡ್ಮಿಷನ್ ಡೀಟೇಲ್ಸ್ ನಂತರ ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಮೀಡಿಯಂ ಆ್ಯಂಡ್ ಸೆಕ್ಷನ್ ಅಪ್ಡೇಟ್ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಕ್ರೀನ್ ಬರುತ್ತೆ ಅಲ್ಲಿ ಐದನೇ ತರಗತಿ ತೊಗೊಳ್ಳಿ ನಂತರ ಲ್ಯಾಂಗ್ವೇಜ್ ಗ್ರೂಪ್ ಅಂತ ತೊಗೊಳ್ಳಿ ಸರ್ಚ್ ಅಂತ ಕೊಡಿ ಮೀಡಿಯಮ್ ಕನ್ನಡ ತೊಗೊಂಡು ಸರ್ಚ್ ಅಂತ ಕೊಡಿ ಅಲ್ಲೇನಾಗುತ್ತೆ ಅಲ್ಲಿರ್ತಕ್ಕಂಥ ಮೂವತ್ತೆರಡು ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿ ನಾವು ಯಾವ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ತೊಗೊಳ್ಬೇಕಾಗತ್ತೆ ಇಲ್ಲಿ ಒಂದರಿಂದ ಐದನೇ ತರಗತಿಗೆ ಕನ್ನಡ ಇಂಗ್ಲೀಷ್ ಇರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಕನ್ನಡ ಇಂಗ್ಲೀಷನ್ನು ನಾನು ಸೆಲೆಕ್ಟ್ ಮಾಡ್ತಾ ಹೋಗ್ತೇನೆ ನೋಡಿ ಮೂವತ್ತೆರಡು ವಿದ್ಯಾರ್ಥಿಗಳು ಕೂಡ ಲ್ಯಾಂಗ್ವೇಜನ್ನು ಅಸೈನ್ ಮಾಡಿದ್ದೇನೆ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ ಈಗೇನಾಯಿತು ಲ್ಯಾಂಗ್ವೇಜ್ ಗ್ರೂಪ್ ಆಯಿತು ಸೊ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಡಿ ಅಸೈನ್ ಮಾಡಿ ಅಸೈನ್ ಮಾಡಿ ಸ ಈಗ ಸಿ ಸಿ ರಿಸಲ್ಟ್ಸನ್ನು ಚೆಕ್ ಮಾಡೋಣ ಮತ್ತು ಐದನೇ ತರಗತಿ ತೊಗೊಳ್ತೀನಿ ಎಫ್ ಎ ಒನ್ ಅನ್ನು ಕೂಡ ತೊಗೊಳ್ತೀನಿ ಲ್ಯಾಂಗ್ವೇಜ್ ಗ್ರೂಪ್ ಕನ್ನಡ ಅಂತ ಒಂದು ಸರ್ಚ್ ಮಾಡ್ತೀನಿ ಸೊ ನೋಡಿ ಈ ರೀತಿ ಸರಿಯಾಗಿ ಎಲ್ಲ ಎರಡು ಲ್ಯಾಂಗ್ವೇಜು ಮತ್ತು ಎರಡು ಕೋ ಸಬ್ಜೆಕ್ಟ್ಗಳು ಶೋ ಆಯಿತು ಅಂತಂದರೆ ನಿಮ್ಮ ತರಗತಿಗೆ ಐದನೇ ತರಗತಿಗೆ ವಿಷಯಗಳು ಸರಿಯಾಗಿ ಅಪ್ಡೇಟ್ ಆಗಿದೆ ಲ್ಯಾಂಗ್ವೇಜ್ ಗ್ರೂಪ್ ಅನ್ನೋದು ಇದೇ ರೀತಿ ಎಂಟನೇ ತರಗತಿಯಲ್ಲಿ ಮೂರು ಲ್ಯಾಂಗ್ವೇಜ್ಗಳು ಬರ್ತವೆ ಎರಡು ಕೋರ್ಸ್ ಸಬ್ಜೆಕ್ಟ್ಗಳು ಬರ್ತವೆ ಅಲ್ಲೂ ಅಷ್ಟೇ ವಿದ್ಯಾರ್ಥಿಗಳ ಒಂದು ಲ್ಯಾಂಗ್ವೇಜ್ ಸರಿಯಾಗಿ ಶೋ ಆಗ್ತಾ ಇಲ್ಲ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳನ್ನು ಡಿ ಅಸೈನ್ ಮಾಡಿ ಮತ್ತು ಲ್ಯಾಂಗ್ವೇಜ್ ಗ್ರೂಪ್ ಕನ್ನಡ ಇಂಗ್ಲೀಷ್ ಹಿಂದಿ ಇದನ್ನು ಅಸೈನ್ ಮಾಡಿದ್ರೆ ಸರಿಯಾಗುತ್ತೆ ಈ ರೀತಿ ಮೊದಲೇದು ನಾವು ವಿದ್ಯಾರ್ಥಿಗಳ ಅಂಕಿ ಸಂಖ್ಯೆ ಸರಿದೆಯಲ್ಲೋ ಇದೆಯಲ್ಲೋ ನೋಡ್ಕೊಳ್ಬೇಕು ಹಾಜರಾತಿಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎಸ್ ಎ ಡಿ ಎಸ್ನಲ್ಲಿ ಅದರಲ್ಲಿ ಅದನ್ನು ನೋಡ್ಕೊಳ್ಬೇಕು ನಂತರ ಲ್ಯಾಂಗ್ವೇಜ್ ಗ್ರೂಪ್ ಸರಿಯಾಗಿ ಅಸೈನ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಬೇಕು ಇಷ್ಟು ಮಾಹಿತಿಗಳನ್ನು ನಾವು ಎಸ್ ಐ ಟಿ ಎಸ್ನಲ್ಲಿ ಆದಷ್ಟು ಬೇಗ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇದೇ ವಿದ್ಯಾರ್ಥಿಗಳ ಅಂಕಿ ಸಂಖ್ಯೆಗೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಕೂಡ ಬರೋದ್ರಿಂದ ಯಾವ ವಿದ್ಯಾರ್ಥಿನೂ ಕೂಡ ನಮ್ಮ ಪರೀಕ್ಷೆಯಿಂದ ಹಿಂದೆ ಉಳಿಬಾರ್ದು ವಂಚಿತನಾಗಬಾರ್ದು ಆ ಕಾರಣಕ್ಕೋಸ್ಕರ ಇದನ್ನು ನೀವು ಆದಷ್ಟು ಬೇಗ ಚೆಕ್ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಡ್ರಿ ಅಂತ ಕೇಳ್ಕೊಡ್ತೀನಿ ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ